ಸ್ಪೋರ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಕಿರಣ್. ಇವತ್ತು ನಾನು ಪಾರ್ಕ್ ಸ್ಕ್ವೇರ್ ಮಾಲ್, ತುಂಬ ಜನರಿಗೆ ಗೊತ್ತಾಗಿರುತ್ತೆ, ಐ ಟಿ ಪಿ ಎಲ್ ಪಕ್ಕದಲ್ಲಿದೆ, ತುಂಬಾ ಫೇಮಸ್ ಮಾಲ್ ಇದು. ಸೊ ಈ ಜಾಗದಲ್ಲಿ ನಾವು ಸಾಕಷ್ಟು ವೀಡಿಯೋಗಳನ್ನ ಇದಕ್ಕಿಂತ ಮುಂಚೆನೇ ಮಾಡಿದ್ದೀವಿ. ಬಟ್ ಈ ಡೀಟೇಲಿಂಗ್ ಶಾಪ್ ಹೆಸರು ಮುಂಚೆ 5K ಕಾರ್ ಕೇರ್ ಅಂತ ಇತ್ತು. ಜಸ್ಟ್ ಈಗ ಅದನ್ನು ಚೇಂಜ್ ಮಾಡಿ QNQ ಕಾರ್ ಕೇರ್ ಅಂತ ಇಟ್ಟಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಇಲ್ಲಿ ಸಾಕಷ್ಟು ವೀಡಿಯೋಗಳು ಮಾಡಿದ್ದೀವಿ, ನೀವು ಕೂಡ ನೋಡಿದ್ದೀರಾ. ಸೊ ಇವತ್ತಿನ ವೀಡಿಯೋದ ವಿಶೇಷ ಏನು ಅಂದರೆ, ಈ ವಾರದ ವೀಕೆಂಡ್ ಆಫರ್ ಏನಿದೆ ತುಂಬಾ ಭರ್ಜರಿಯಾಗಿ ಕ್ಲಾಸ್ ಆಗಿದೆ. ಸೊ ಅದಲ್ಲದೆ ಇವತ್ತು ನಮ್ಮ ಜೊತೆ ನಮ್ಮ ವ್ಯೂವರ್ ಕೂಡ ಇದ್ದಾರೆ. ಸೊ ಇವರ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಕೇಳೋಣ. ಅವ್ರು ನೇರವಾಗಿ ಇಲ್ಲಿಗೆ ಬಂದು ಅವ್ರ ಗಾಡಿದು ಇಂಟೀರಿಯರ್ ಕ್ಲೀನು ಮತ್ತು ಡೀಟೇಲಿಂಗ್ ಮಾಡಿಸ್ಕೊಂಡಿದ್ದಾರೆ. ಸೊ ಮೊದಲು ನಾವು ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳೋಣ. ಆ್ಯಂಡ್ ಅದಾದ ತಕ್ಷಣ ಒಂದು ವೀಡಿಯೋ ಬರುತ್ತೆ ನಿಮಗೆ. ಸೇಮು ಇವತ್ತು ಇಲ್ಲೊಂದು ಸೆಲರಿಯೋ ನಿಂತಿದೆ, ನೀವು ಆ ಕಡೆ ಇದೆ, ಈ ಸೆಲರಿಯೋಗೆ ಇವತ್ತು ಡೀಟೇಲಿಂಗ್ ನಡೆಯುತ್ತೆ. ಇಂಟೀರಿಯರ್ ಆಗಿರ್ಬೋದು ಮತ್ತು ತುಂಬ ದೊಡ್ಡ ಪ್ಲ್ಯಾನ್ ಇದು ಈ ವೀಕಲ್ಲಿ. ಆಲ್ಮೋಸ್ಟ್ ನಾನು ಬೆಂಗಳೂರಿನಲ್ಲಿ ಈ ರೀತಿ ಒಂದು ಆಫರ್ನ ಇದುವರೆಗೂ ಕೂಡ ನೋಡಿಲ್ಲ. ಸೊ ಈ ವಿಡಿಯೋದಲ್ಲಿ ನೀವು ಕಂಟಿನ್ಯೂಸ್ ಆಗಿ ಕೊನೆವರೆಗೂ ನಮ್ಮ ಜೊತೆ ಇರಿ. ಸೊ ಮೊದಲು ನಾವು ಸುರೇಶ್ ಸರ್ನ ವೆಲ್ಕಮ್ ಮಾಡೋಣ ಚಾನಲ್ಗೆ. ಸರ್, ಇದಕ್ಕೂ ಮುಂಚೆ ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ದೀವಿ ನಿಮ್ಮ ಡೀಟೇಲಿಂಗ್ ಶೋ ಶಾಪಲ್ಲಿ, ನಮ್ಮ ಜನರು ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್ ನಿಮಗೆ? ಸರ್, ನಿಮ್ಮ ಚಾನಲ್ ನೋಡಿ ಬಂದು ವ್ಯೂವರ್ಸ್ ಅಂದರೆ ಎಷ್ಟೊಂದು ಜನ, ತುಂಬ ಜನ ಬಂದಿದ್ದಾರೆ ಸರ್. ಫಸ್ಟ್ ಇನಿಷಿಯಲಲ್ಲ ನೋಡಿದ್ರೆ ನಾವು ಒಂದಿನಕ್ಕೆ ಬಂದು ಒಂದು 5 to 6 ಕಾರ್ಸ್ ಮಾಡ್ತಾ ಇದ್ವಿ. ನಿಮ್ಮ ವಿಡಿಯೋ ಸ್ಟಾರ್ಟ್ ಆಗಿದ್ದ ಮೇಲೆ ಅಂದರೆ ಎಸ್ಪೆಷಲಿ ಆಫರ್ ಇದೆ ಅಂದರೆ ಆಲ್ಮೋಸ್ಟ್ 25+ ಕಾರ್ಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ವ್ಯೂವರ್ನ ನಾವು ಮೊದಲು ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನೀವು ಬಂದ ತಕ್ಷಣ ಇಲ್ಲಿ ಹೇಳಿದ್ರಿ ನನಗೆ ನಿಮ್ಮ ಚಾನಲ್ ವೀಡಿಯೋಸ್ ನೋಡ್ತಾ ಇದ್ದೀವಿ ಅಂತ. ಎಷ್ಟು ಟೈಮಿಂದ ಕಾರ್ಸ್ಪೋರ್ಟ್ ವೀಡಿಯೋನೆಲ್ಲ ನೋಡ್ತಾ ಇದ್ದೀರಾ? ನಿಮ್ಮ ಹೆಸರು ಸರ್ ಮೊದಲು? ಹೆಸರು ಹೇಮಂತ್ ಅಂತ. ಓಕೆ. ಇವರು ನಮ್ಮ ಬ್ರದರ್ ಹರೀಶ್. ಸರ್, ಸೊ ನಾವಿಬ್ರು ಸಬ್ಸ್ಕ್ರೈಬ್ ಆಗಿದ್ದೀವಿ ನಿಮ್ಮ ಚಾನಲ್ಗೆ, ಕಾರ್ ವರ್ಲ್ಡ್ಸ್ ಕನ್ನಡ ಅಂತ. ನಾವು ಒಂದು 3-4 ಮಂತ್ಸಿಂದ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀವಿ. ಸೊ ನಾವು ಕಾರ್ ತೆಗಿಬೇಕು ಅಂತ ಅಂದ್ಕೊಂಡಾಗಿಂದ ನಿಮ್ಮ ಚಾನಲ್ಸ್ನ ಫಾಲೋ ಮಾಡಿ ಅದ್ರ ಬಗ್ಗೆ ಅಪ್ಡೇಟ್ಸ್ ಎಲ್ಲ ತೊಗೊತಾ ಇದ್ದೀವಿ. ಸೊ ಫೈನಲಿ ಒಂದು ಕಾರ್ನ ತೊಗೊಂಡ್ವಿ ನಾವು. ತೊಗೊಂಡಿದ್ದ ತಕ್ಷಣ ಬಂದಿದ್ದ ಫಸ್ಟ್ ನಾವು QNQ Car Care ಬಂದಿದ್ದು, ಯಾಕಂದ್ರೆ ನಿಮ್ಮ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ನೋಡಿದ್ವಿ ಇಲ್ಲಿ ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ನಡೆಯುತ್ತೆ, ಕೆಲಸ ನಡೀತೆ ಅಂತ ಗೊತ್ತಾಗಿತ್ತು ನಮಗೆ. ಸೊ ಎಲ್ಲೂ ಹೋಗ್ದಿಲ್ಲ, ಕಾರ್ ತಗೊಂಡು ಡೈರೆಕ್ಟ್ ಇಲ್ಲಿಗೆ ಬಂದ್ರಿ. ಬಂದ ತಕ್ಷಣ ನಮ್ಮ ಗುಣಶೇಖರ್ ಅವರಿದ್ರು, ನೀಟಾಗಿ ರಿಸೀವ್ ಮಾಡ್ಕೊಂಡ್ರು, ಮಾಡ್ಕೊಂಡು ಹೇಳಿದೆ ಸರ್ ಎಂಡ್ ಟು ಎಂಡ್ ಮಾಡಿ ಅಂತ. ಅದಕ್ಕಿಂತ ಹಿಂದಿನ ಮುಂಚೆ ನಾನು ಇವ್ರ ಹತ್ರ ಮಾತಾಡಿದ್ದೆ, ಸರ್ ಒಂದು ಒಳ್ಳೆ ಆಫರ್ ಕೊಟ್ಟರು ಸರ್, ಎಂಡ್ ಟು ಎಂಡ್ ವಾಷಿಂಗು, ವಾಟರ್ ವಾಷಿಂಗು, ಫೋಮ್ ವಾಷಿಂಗು, ಪಾಲಿಶಿಂಗು, ಟೆಫ್ಲಾನ್ ಕೋಟಿಂಗು, ಇಂಟೀರಿಯರ್ ಕ್ಲೀನಿಂಗು, ಇಂಜಿನ್ ಫಿಟ್ ಕ್ಲೀನಿಂಗು, ಎಸಿ ರಿಫಿಲಿಂಗ್ ಎಲ್ಲ ಮಾಡ್ತೀನಿ, ಒಂದು ಬೆಸ್ಟ್ ಆಫರ್ ಕೊಟ್ಟು 10K ಇದೆಲ್ಲ ಎಂಡ್ ಟು ಎಂಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಬಂದೆ, ಎಂಟು ನೀಟಾಗಿ ಮಾಡಿಕೊಟ್ರು, ಎಲ್ಲ 100% ಕೆಲಸ ಮಾಡಿದ್ದಾರೆ. 6 hours ತೊಗೊಂಡ್ರು ಬಟ್ ಎಲ್ಲೂ ಏನೂ ಆಗಲಿಲ್ಲ, ನಮ್ಗೆ ವೆಯ್ಟ್ ಮಾಡಿದ್ರೆ ಬೇಜಾರಾಗಲಿಲ್ಲ. ಎಂಟು ಟು ಎಂಟು ಕೆಲಸ ಮಾಡಿದ್ದಾರೆ. ಮಾತಾಡಿದೆ, ಇನ್ನೂ 1,000 ಕಮ್ಮಿನೇ ಕೊಟ್ಟರು ನನಗೆ. 9,000 ಎಂಟು ಟು ಎಂಟು ಕೆಲಸ ಮಾಡಿದ್ದಾರೆ. ಎಂಟು ಟು ಎಂಟು ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಆಗಿದೆ. ನೀವೇ ನೋಡ್ಬೋದು ಇವಾಗ ಗಾಡಿ ಜಸ್ಟ್ ಇವಾಗ ಶೋರೂಮಿಂದ ಆಚೆ ಬಂದಂಗಿದೆ. ಎಲ್ಲ 3 ಜನ ಹುಡುಗರು ಗುಣಶೇಖರ್ ಸೇರಿಸಿ ಎಲ್ಲ ನೀಟಾಗಿ ಮಾಡಿದ್ದಾರೆ. ನಾವಿಲ್ಲೇ ಇದ್ದು ನೋಡ್ಬಿಟ್ಟು ಇದೀವಿ, ಯಾಕಂದ್ರೆ ನಮ್ದು ಫಸ್ಟ್ ಕಾರ್ ಇದು, ನಾವಿಲ್ಲಿ ಬಿಟ್ಬಿಟ್ಟು ಆಚೆ ಹೋಗ್ಲಿಲ್ಲ, ಇಲ್ಲೇ ಇದೀವಿ. ನಾವಿದ್ರು ಅಷ್ಟೇ, ಇಲ್ದಿದ್ರು ಅಷ್ಟೇ, ನೀಟಾಗೆ ಮಾಡಿದ್ದಾರೆ. ನಿಮ್ಮ ಏರಿಯಾ ಯಾವುದು ಸರ್? ನಾವಿರೋದು ಸದ್ಯಕ್ಕೆ ಬಿಳೆಕಳ್ಳಿ. ಬಿಳೆಕಳ್ಳಲ್ಲೇ ಇದ್ರಾ? ಬೆಂಗಳೂರಲ್ಲೇ? ಬೆಂಗಳೂರಲ್ಲೇ ಇದೀವಿ. ಏನು ಜಾಸ್ತಿ ಡಿಸ್ಟೆನ್ಸ್ ಅನಿಸಿಲ್ಲ ಇಲ್ಲಿ? ಡಿಸ್ಟೆನ್ಸ್ ನಮ್ಗೆ ಮ್ಯಾಟ್ರ್ ಆಗಿಲ್ಲ, ಆ್ಯಕ್ಚುಲಿ 22 kilometers ಇದೆ. ಓಕೆ. ಅಷ್ಟಿದ್ರೂ ಆ ವಿಡಿಯೋ ನೋಡಿದ್ಮೇಲೆ ನಾವು ತುಂಬ ಇನ್ಫ್ಲುಯೆನ್ಸ್ ಆದ್ರಿ. ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಡೀಟೇಲಿಂಗ್ ಆಗಿ ಎಲ್ಲಪ್ಪ ಮಾಡ್ತಾರೆ, ಸರಿ ನೋಡ್ಕೊಂಬೋಣ, ಚೆಕ್ ಮಾಡೋಣ ಇದು ಫೇಕಾ ನಿಜಾನಾ, ಇಲ್ಲ ಸುಮ್ಮನೆ ಹೇಳ್ತಾರೆ ಅವರು ವಿವೀಸ್ಗೆ ಬರೀ ಲೈಕ್ಸ್ ಕೇಳ್ತಾರೆ ಅಂತ ಚೆಕ್ ಮಾಡೋಣ ಅಂತಲೂ ಬಂದಿದ್ವಿ, ಮೈಂಡಲ್ಲಿ ಇತ್ತು ನನಗೆ ಆ್ಯಕ್ಚುಲಿ. ಬಟ್ ಇಲ್ಲಿ ಬಂದು ಇವರ ಸರ್ವಿಸು ಮತ್ತು ಇವ್ರ ಪ್ರೈಸು ಮತ್ತು ಇವ್ರ ಕೆಲಸ ಬೇಸಿಕಲಿ ಅದು ಇಂಪಾರ್ಟೆಂಟ್ ಅಲ್ವಾ, ಅದನ್ನೆಲ್ಲ ನೋಡಿದಾಗ ಇವಾಗ ಎಂಡ್ ಪ್ರಾಡಕ್ಟ್ ನಿಮ್ಮ ಮುಂದೇನೆ ಇದೆ ಬೇಸಿಕಲಿ. ನೋಡಿ ನೀವು ಒಳಗಡೆ ಬೇಕಾದ್ರೆ ವೀಡಿಯೋ ಮಾಡಿ, ನೀಟಾಗಿ ಮಾಡಿದರೆ ಐ ಆಮ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಅಂತ ಹೇಳ್ತೀನಿ. ಓಕೆ. ಏನೇನು ಕೆಲಸ ನಡೆದಿದೆ ಅನ್ನೋದನ್ನ ಸುರೇಶ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾವ ಪ್ಲ್ಯಾನ್ ಮೇಲೆ ವರ್ಕ್ ಮಾಡಿದ್ದಾರೆ ಅನ್ನೋದು ಈಗ ನಮ್ಗೆ ಗೊತ್ತಾಗುತ್ತೆ. ಸರ್, ಈಗ ಈ ಕಾರ್ನಲ್ಲಿ ಏನೇನು ವರ್ಕ್ ಮಾಡಿದ್ದೀರಾ ಸರ್? ಓಕೆ. ಇವ್ರು ಏನಂದರೆ, ಇವರು ಸರ್ ಕಸ್ಟಮರ್ ಹೇಳ್ತಾರೆ ನೋಡ್ರೆ, ಡೈರೆಕ್ಟ್ ಹಂಗೆ ಕಾರ್ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು ಇಲ್ಲಿ ನಮ್ಮ ಕಡೆ ಡೈರೆಕ್ಟ್ ಹಂಗೆ ಬಂದಿದ್ದಾರೆ. ಓಕೆ. ಸೊ ನಮ್ಗೆ ಏನು ಮಾಡಿದ್ರೆ ಕಾರ್ ಎಂಟು ಎಂಟು ಅಂತ ಹೇಳೋದು, ಫಸ್ಟ್ ಬಂದು ವಾಶಂದ್ರ ಅವ್ರು ಹೇಳಿದ್ದು ನಾರ್ಮಲ್ ಎಲ್ಲ ಕಾರಿ ನಾವು ಮಾಡ್ತಾ ಇದ್ದೀವಿ, ಫಸ್ಟ್ ಕಾರ್ ಸ್ಯಾನಿಟೈಸ್ಡ್ ಮಾಡಿದ್ದೀವಿ, ನೆಕ್ಸ್ಟ್ ಬಂದು ಫೋಮ್ ವಾಶು, ವಾಟರ್ ವಾಶು, ಅದು ಬಿಟ್ಟು ನೆಕ್ಸ್ಟ್ ಕಂಪ್ಲೀಟ್ ಇಂಟೀರಿಯರ್ ಬಂದು ಶ್ಯಾಂಪು ಫೋಮ್ ಶಾಕಿ ಕ್ಲೀನ್ ಮಾಡ್ತಾ ಇದ್ದೀವಿ. ಸೀಟು, ಡ್ಯಾಶ್ ಬೋರ್ಡ್, ಡೋರ್ ಪ್ಯಾಡು, ರೂಫು ಕಂಪ್ಲೀಟ್ ಅದು ಮಾಡಿದೀವಿ ಸರ್. ಮತ್ತೆ ನೆಕ್ಸ್ಟ್ ಆಗಿರೋ ಅವ್ರು ಎಸಿ ಗ್ಯಾಸ್ ಫಿಲ್ಲಿಂಗ್ ಮಾಡಿದ್ರಿ, ಮತ್ತೆ ಎಂಜಿನ್ ರೂಮ್ ನ ಕೋಟಿಂಗ್ ಮಾಡಿದೀವಿ ಕಂಪ್ಲೀಟ್ ಆಗಿ. ಬೇರೆ ಎಂಜಿನ್ ರೂಮ್ ಪಾಲಿಸಿಲ್ಲ, ಕೋಟಿಂಗ್ ಮಾಡಿ ಕೊಟ್ಟಿದೀವಿ ಅವ್ರಿಗೆ, ಬ್ಯಾಟ್ರಿ ಟೈಮ್ ನಲ್ಲೂ ಕೋಟಿಂಗ್ ಮಾಡಿ ಕೊಟ್ಟಿದೀವಿ ಅವ್ರಿಗೆ. ಓಕೆ. ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಟ್ರೀಟ್ಮೆಂಟ್ ಮಾಡಿಕೊಟ್ಟಿದೀವಿ, ಯಾಕಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಎಷ್ಟು ಜನ ಎಷ್ಟೊಂದು ದಿನ ಯೂಸ್ ಮಾಡಿದಾರ ಗೊತ್ತಾಗಲ್ಲ. ಸೊ ಅದಕ್ಕೆ ಆಂಟಿ ಬ್ಯಾಕ್ಟೀರಿಯಲ್ ಟ್ರೀಟ್ಮೆಂಟ್ ನಾವು ಅವ್ರಿಗೆ ಮಾಡಿಕೊಟ್ಟಿದೀವಿ. ಮತ್ತೆ ಕಂಪ್ಲೀಟ್ ಆಗಿ ಎಸಿ ಗ್ಯಾಸ್ ಬಂದು ರೀಫಿಲ್ ಕಂಪ್ಲೀಟ್ ಆಗಿ ಮಾಡಿಕೊಟ್ಟಿದೀವಿ. ಓಕೆ. ಎಲ್ಲ ಆಗಿದ್ಮೇಲೂ ಅವ್ರಿಗೆ ಟೆಫ್ಲಾನ್ ಕೋಟಿಂಗ್, ಟೆಫ್ಲಾನ್ ಕೋಟಿಂಗ್ ಕೂಡ ಮಾಡಿದೀರಾ? ಟೆಫ್ಲಾನ್ ಕೋಟಿಂಗ್ ಪ್ಲಾಟಿನಮೇ ಮಾಡಿಕೊಟ್ಟಿದೀವಿ ಸರ್ ನಾವು ಅವ್ರಿಗೆ.
ಫ್ರೆಂಡ್ಸ್ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಯಾವಾಗಲೂ ಲೈಟಿಂಗ್ದು ಸ್ವಲ್ಪ ಯಾವಾಗಲೂ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ನನಗೆ ನಾನು ಕಣ್ಣಾರೆ ನೋಡ್ತಾ ಇರೋ ಪ್ರಕಾರ ಪ್ರತಿಯೊಂದು ಕೆಲಸನೂ ಕೂಡ ತುಂಬ ಪರ್ಫೆಕ್ಟಾಗಿ ನಡೆದಿದೆ. ಸೊ ಇದೇ ರೀತಿ ನಿಮ್ಮ ಕೆಲಸನ ಮುಂದುವರಿಸ್ಕೊಂಡು ಹೋಗಿ ಸರ್. ಸೊ ಈಗ ಈ ಗಾಡಿಗೆ ಯಾವ ಪ್ಲ್ಯಾನ್ ಮೇಲೆ ವರ್ಕ್ ಮಾಡಿದ್ರಿ ಸರ್ ನೀವು? ಸರ್, ಈ ಗಾಡಿ ಏನಂದರೆ ನಾನು ನಾರ್ಮಲಾಗಿ ಬಂದು ಎಲ್ಲ ಕಸ್ಟಮರ್ಸ್ ಬಂದರೆ ಅವ್ರಿಗೆ ಎನ್ ಟು ಎನ್ ಇದೇ ಥರ ನಾನು ಕಂಪ್ಲೀಟ್ ನಿಮ್ಮ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡು ಬನ್ನಿ, ಹೊಸ ಗಾಡಿ ಥರ ನಾನು ಮಾಡಿಕೊಡ್ತಾ ಇದ್ದೀನಿ. ನಾನು ಮಾಡೋ ಚಾರ್ಜಸ್ ಬಂದು 15,000 ಮಾಡ್ತಾ ಇದ್ದೀನಿ ಸರ್ ಎಲ್ಲ ಕಸ್ಟಮರ್ಸ್ಗೂ. ಎಸ್ಪೆಷಲಿ ಕಾರ್ಸ್ವೆಲ್ ಕನ್ನಡ ವೀವರ್ಸ್ದು ನಿಮ್ಮ ಹೆಸರು ಎಸ್ಪೆಷಲಿ ಕಿರಣ್ ಹೇಳಿದ್ರೆ ಡೈರೆಕ್ಟ್ ಹಂಗೆ 5,000 ಕಡಿಮೆ ಮಾಡಿ 10,000 ಕೊಡ್ತಾ ಇದ್ದೀನಿ ಸರ್. ಮಾಡಿ 10,000 ಮಾಡಿಕೊಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಫ್ರೆಂಡ್ಸ್, ಈ ವಾರದ ಆಫರ್ ನನ್ನ ಭರ್ಜನೆ ಆಗಿದೆ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೆ. ಸೊ ಏನೇನಿದೆ ಈ ವಾರದ ಆಫರ್ ಅನ್ನೋದ್ರ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಕೊನೆವರೆಗೂ ಈ ವಿಡಿಯೋದಲ್ಲಿ ಸ್ಟೇ ಆಗಿರಿ ನಮ್ಮ ಜೊತೆ. ಸೊ ಬನ್ನಿ, ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವೀಗ ಕ್ವಿಕ್ಕಾಗಿ QNQ ಕಾರ್ ಕೇರ್ನ ಕಂಪ್ಲೀಟ್ ವರ್ಕ್ ಸ್ಪೇಸ್ನ ನೋಡ್ಕೊಂಬರೋಣ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟು ಪಾರ್ಕಿಂಗ್ ಸ್ಪೇಸು. ಬಂದಂಥ ಎಲ್ಲ ಕಾರ್ಗಳು ಕಂಪ್ಲೀಟಾಗಿ ಈ ಸ್ಥಳಗಳಲ್ಲಿ ನಿಂತ್ಕೊಳ್ಳುತ್ತೆ. ಇದಾದ ತಕ್ಷಣ ನೆಕ್ಸ್ಟು ವಾಶ್ ಬೇ ಬರುತ್ತೆ. ಇಲ್ಲಿ ಪ್ರತಿ ಕಾರ್ನ ವಾಶ್ ಮಾಡ್ತಾರೆ. ಸೊ ಇಲ್ಲಿ ಹೇಗೆ ಪ್ರೋಸೆಸ್ ಇರುತ್ತೆ ಅಂದರೆ, ಒಂದು ಕಾರ್ಗೆ ಇಲ್ಲಿ ವರ್ಕ್ ನಡೀತಾ ಇದ್ದರೆ ಇಂಟೀರಿಯರ್ ವರ್ಕು ಇಲ್ಲಿ ನಡೀತಾ ಇರುತ್ತೆ. ಈಗ ಇಂಟೀರಿಯರ್ ವರ್ಕ್ಸು ನೀವೆಲ್ಲ ನೋಡಿರ್ತೀರಾ, ಆಲ್ಮೋಸ್ಟು ಆ ಇಂಟೀರಿಯರ್ ಕ್ಲೀನಿಂಗು ಎನ್ರಿಚ್ಮೆಂಟು ಎಲ್ಲ ಇಲ್ಲಿ ಮಾಡ್ತಾಯಿರ್ತಾರೆ. ಟೈರ್ ಪಾಲಿಷಿಂಗ್ ಇಲ್ಲಿ ನಡೀತಾ ಇರುತ್ತೆ. ಸೊ ನೆಕ್ಸ್ಟು ಇದಾದ ತಕ್ಷಣ ಈ ಸ್ಪೇಸಲ್ಲಿ ಎಕ್ಸ್ಟೀರಿಯರ್ ವರ್ಕ್ ನಡೆಯುತ್ತೆ. ವ್ಯಾಕ್ಸ್ ಆಗಿರ್ಬೋದು, ಈ ಲೋಗೋ ಕ್ಲೀನಿಂಗು, ಕಂಪ್ಲೀಟಾಗಿ ಎಕ್ಸ್ಟೀರಿಯರ್ ವರ್ಕು ಏನೇನು ನಡೆಯುತ್ತೋ ಅದು ಈ ಸ್ಪೇಸಲ್ಲಿ ನಡೆಯುತ್ತೆ. ಇನ್ನು ಸೆಂಟ್ರಲ್ ಒಂದು ಸ್ಪೇಸ್ ಇದೆ, ಇಲ್ಲಿ AC ಗ್ಯಾಸ್ ಏನಾದರೂ ಫಿಲ್ ಮಾಡಬೇಕು ಅಂದರೆ ಅದನ್ನು ಈ ಜಾಗದಲ್ಲಿ ನಿಲ್ಲಿಸಿ ಕಾರ್ನ ಈಗ ಅಡ್ಡ ನಿಲ್ಲಿಸಿ AC ಗ್ಯಾಸ್ ಎಲ್ಲ ಫಿಲ್ ಮಾಡ್ತಾರೆ. ಸೊ ನೆಕ್ಸ್ಟು ಅದನ್ನು ನೋಡೋದಾದರೆ ಅದು ಆಫೀಸು, ಅಲ್ಲಿ ಅವ್ರಿಗೆ ಸಂಬಂಧಪಟ್ಟ ಮೆಟೀರಿಯಲ್ಸು ಮತ್ತು ಬಿಲ್ಲಿಂಗ್ ಎಲ್ಲ ಇಲ್ಲಿ ನಡೆಯುತ್ತೆ. ಫ್ರೆಂಡ್ಸ್, ಈಗ ಈ ವಿಡಿಯೋದಲ್ಲಿ ನಾವು ತಡ ಮಾಡಿದೆ ಈ ವೀಕಲ್ಲಿ ಏನೇನು ಆಫರ್ ಸಿಗ್ತಾ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ಸುರೇಶ್ ಸರ್ ಹತ್ರ ತೊಗೊಳ್ಳೋಣ. ಸುರೇಶ್ ಸರ್, ಎಸ್ಪೆಷಲಿ ಈ ವೀಕಲ್ಲಿ ನಿಮ್ಮದು ಏನು ಪ್ಲ್ಯಾನ್ ಇದೆ? ಓಕೆ ಸರ್, ಈ ವೀಕ್ ಎಸ್ಪೆಷಲಿ ನಮಗೆ ರಿಪಬ್ಲಿಕ್ ಡೇ. ಹಾಂ, ಹೌದು. ಸೊ ಪ್ರತಿ ಸತಿ ಏನು ಮಾಡಿದೆ ಅಂದರೆ ಆಫರ್ ನಾವೇ ಡಿಸೈಡ್ ಮಾಡಿ ಕೊಡ್ತಾ ಇದ್ದೀವಿ. ಈ ಟೈಮ್ ಎಸ್ಪೆಷಲಿ ನಮ್ಮ ಕಸ್ಟಮರ್ಸ್ ಥರ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡಿದ್ದೀವಿ. ಯಾಕಂದರೆ ಆಲ್ಮೋಸ್ಟ್ 1 ಇಯರ್ ಆಗಿದ್ಮೇಲೆ IT ಎಂಪ್ಲಾಯೀಸ್ ಎಲ್ಲ ಬ್ಯಾಕ್ ಟು ಬ್ಯಾಂಗ್ಳೂರ್. ಹೌದು. ಸೊ ಅವ್ರು ಆಲ್ಮೋಸ್ಟ್ 1 ಇಯರ್ ನಮ್ಮ ಕಾರ್ ಐಡಿಯಲ್ ಆಗಿದೆ ಸರ್. ಸೊ ನಮಗೆ ಕಾರ್ ಸೇಫ್ಟಿ ಫ್ಯಾಮಿಲಿ ಇರೋದಕ್ಕೆ ಇಂಟೀರಿಯರ್ ಕ್ಲೀನಿಂಗ್ ನಮಗೆ ಮಸ್ಟು. ನೆಕ್ಸ್ಟ್ ಬಂದು AC ಗ್ಯಾಸ್ ಏನಿದೆ ಕಂಡೀಷನ್ ನಮಗೆ ಗೊತ್ತಿಲ್ಲ ಸರ್. ಸೊ AC ಗ್ಯಾಸ್ದು ಕೊಡಿ. ಈ ಥರ ಅವ್ರ ಥರ ನಮ್ಮ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡಿಕೊಂಡು ಈ ವೀಕ್ ಆಫರ್ ಕೊಡ್ತಾ ಇದ್ವಿ. ಆಫರ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ, ಫಸ್ಟ್ ನಿಮಗೆ ಬಂದು ಗೊತ್ತಿರುತ್ತೆ ಸ್ಯಾನಿಟೈಸ್ಡ್ ವಾಶು, ಕಾರ್ ಫೋಮ್ ವಾಶ್ ಸಿಗುತ್ತೆ. ಇದು ನಾರ್ಮಲ್ ಪ್ರೊಸೀಜರು, ಪ್ರತಿ ಸಲನೂ ನಡೀತಾ ಇರುತ್ತೆ. ಬರೀ 99 ರುಪೀಸ್ಗೆ ಕಂಪ್ಲೀಟಾಗಿ ಸ್ಯಾನಿಟೈಸ್ಡ್ ವಾಶ್ ಆಗಿರುತ್ತೆ. ಇದನ್ನು ನೀವು ನಮ್ಮ ಹಳೆ ವಿಡಿಯೋಸ್ನ ನೋಡಿದ್ದೀರಾ, ನೋಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ 99 ರುಪೀಸ್ಗೆ ಎಷ್ಟು ಚೆನ್ನಾಗಿ ವಾಶ್ ಮಾಡ್ತಾರೆ ಅನ್ನೋದನ್ನು ಒಂದ್ಸಲ ನೋಡ್ಕೊಂಡು ಕೂಡ ಬರ್ಬೋದು. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಇರುತ್ತೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಸರ್? ಸರ್, ನೆಕ್ಸ್ಟು ಕಂಪ್ಲೀಟ್ ಎಂಟೈರ್ ಕಾರ್ ಬಾಡಿಗೆ 3M ವ್ಯಾಕ್ಸ್ ಪಾಲಿಸ್ ಸಿಗುತ್ತೆ. ನಾರ್ಮಲ್ ಕಾರ್ ಪಾಲಿಸ್ ಏನು ಲೋಕಲ್ ಮೆಟೀರಿಯಲ್ಸ್ ನಮ್ಗೆ ಯೂಸ್ ಮಾಡಲ್ಲ, 3M ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಅದು ಬಿಟ್ಟು ನೆಕ್ಸ್ಟ್ ಏನಂದ್ರೆ AC ಗ್ಯಾಸ್ ಫಿಲ್ ಮಾಡ್ತಾ ಇದ್ದೀವಿ, ಇದನ್ನೇ ತೋರಿಸ್ತಾ ಇದ್ದೀವಿ. ಓಕೆ, AC ಗ್ಯಾಸ್ಲಿ ಏನು ಫಸ್ಟ್ ನಾವು ತಿಳ್ಕೊಬೇಕಂದ್ರೆ, ಫಸ್ಟ್ ನಮಗೀಗ ಶೋರೂಮ್ ಹೋಗ್ಲಿ ಎಲ್ಲಿ ಹೋಗಿರೋ ಸರ್ವಿಸ್ ಸೆಂಟರ್ಗೆ ಫಸ್ಟ್ ನಮ್ಮ ಗಾಡಿಲಿ ಎಷ್ಟು ಒಂದು AC ಗ್ಯಾಸ್ ಗ್ರಾಮ್ಸ್ ಬಂದು ಆಲ್ರೆಡಿ ಇರುತ್ತೆ ಅದು ಚೆಕ್ ಮಾಡಬೇಕು. ಅದು ಮಾಡಿಬಿಟ್ಟು ಬ್ಯಾಲೆನ್ಸ್ ಎಷ್ಟು ಫಿಲ್ ಮಾಡ್ತಿದ್ದಾರೋ ಅದು ಒಂದ್ಕೋಸ್ಕರ ಮಾತ್ರ ನಾವು ಪೇ ಮಾಡಬೇಕು. ಬಟ್ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಕಂಪ್ಲೀಟ್ ಹಂಗೆ ಫಿಲ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೀಟ್ ಅಮೌಂಟ್ ತೆಗಿತಾರ. ಎಷ್ಟು ಚಾರ್ಜಸ್ ಮಾಡ್ಬೋದು ಸರ್ ಬೆಂಗಳೂರಲ್ಲಿ? ಸರ್, ಬೆಂಗಳೂರಲ್ಲಿ ಅಂದರೆ ನನ್ನ ಪ್ರಕಾರ ಈಗ ನಮ್ಮ ಹೊರಗಡೆ ಹೋಗಿದ್ರೆ 1 ಗ್ರಾಮ್ಗೆ ಮ್ಯಾಕ್ಸಿಮಮ್ 20-25 ರುಪೀಸ್ ವರೆಗೆ ಚಾರ್ಜ್ ಮಾಡ್ತಿದ್ದಾರೆ ಫಾರ್ 1 ಗ್ರಾಮ್. 1 ಗ್ರಾಮ್ಗೆ ಸೊ ಈಗ ನಿಮ್ಮದು ಇದು ಸೆಲಿರಿಯೋ ಕಾರ್ ಇಲ್ಲಿರುತ್ತಂದ್ರೆ ಇದು ಮ್ಯಾಕ್ಸಿಮಮ್ 400 ಗ್ರಾಮ್ಸ್ ಫಿಲ್ ಆಗ್ತಿದೆ. ಆಲ್ರೆಡಿ ಈ ಕಾರ್ ಒಂದು 200 ಗ್ರಾಮ್ಸ್ ಇದ್ರೆ ಬ್ಯಾಲೆನ್ಸ್ ನಾವು ಫಿಲ್ ಮಾಡಬೇಕಾದ್ರೆ 200 ಗ್ರಾಮ್ಸ್ ಏನು. ಬಟ್ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ, ನಾವು 400 ಗ್ರಾಮ್ಸ್ ಫಿಲ್ ಮಾಡಿದ್ದಾರೆ, ಹಂಗೆ 400 ರುಪೀಸ್ ಏನು 20 ರುಪೀಸ್ ಚಾರ್ಜ್ ಮಾಡಿ ಆಲ್ಮೋಸ್ಟ್ 8,000 ಈ ಥರ ಚಾರ್ಜ್ ಮಾಡ್ತಿದ್ದಾರೆ. ಅದು ಬಿಟ್ಟು ಅಡಿಷನಲ್ ನಿಮಗೆ GST ಸರ್ವಿಸ್ ಚಾರ್ಜಿಂದ ಏನು ಮಾಡ್ತಿದ್ದಾರೆ ಇಷ್ಟೊಂದು ಆಗುತ್ತೆ ಬೇರೆ AC ಗ್ಯಾಸ್ ಫಿಲ್ಲಿಂಗ್ಸ್ಗೆ. ಸೊ ಕಸ್ಟಮರ್ಸ್ ಎಲ್ಲರೂ ಇದು ಒಂದು ನಾಲೆಜ್ ಥರ ಇಟ್ಕೊಂಬಿಡಿ. ಓಕೆ, ನೆಕ್ಸ್ಟು ನಿಮಗೆ ವೈಪರ್ ಅಡಿಟಿವ್ಸ್ ಇದು ಸೊಲ್ಯೂಷನ್ ಫಿಲ್ ಮಾಡಿ ಕೊಡ್ತಾ ಇದ್ದೀವಿ. ಇದು ಏನಂದ್ರೆ ನಿಮಗೆ ಗ್ಲಾಸ್ ಬಂದು ಸ್ಮೂತ್ ಆಗಿ ಮೇಂಟೈನ್ ಆಗುತ್ತೆ, ವಿಂಡ್ಶೀಲ್ಡ್ ವೈಪರ್ ಲೈಫ್ ಟೈಮ್ ನಿಮಗೆ ಇನ್ಕ್ರೀಸ್ ಆಗುತ್ತೆ, ವಿಸಿಬಿಲಿಟಿ ಇನ್ಕ್ರೀಸ್ ಆಗುತ್ತದೆ ಈ ಥರ. ಇದಕ್ಕೂ ನಿಮ್ಮ ಓನ್ ಪ್ರಾಡಕ್ಟೇ ಯೂಸ್? ಓನ್ ಪ್ರಾಡಕ್ಟ್ ಯೂಸ್ ಮಾಡೋದಲ್ಲ, ನಮ್ಮ ಓನ್ ಪ್ರಾಡಕ್ಟ್. ಅದು ಬಿಟ್ಟು 3M ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ಕ್ವಾಲಿಟಿಗೋಸ್ಕರ. ಓಕೆ, ನೆಕ್ಸ್ಟ್ ಎಂಜಿನ್ ರೂಮ್ ಪಾಲಿಸ್ ಮಾಡಿದ್ದೀವಿ ನಾವು ಇದಲೇನು, ಇದಕ್ಕೆ ನಾವು 3M ಯೂಸ್ ಮಾಡ್ತಾ ಇದ್ದೀವಿ. ಪಾಲಿಸು ನಿಮ್ಗೆ ಏನಂದ್ರೆ ನಾರ್ಮಲಾಗಿ ಬೇರೆ ಒರೆಸ್ಕೊಡೋದಿಲ್ಲ, ಒದ್ದೆ ಬಟ್ಟೆಯಲ್ಲಿ ವಾಶ್ ಮಾಡೋದಿಲ್ಲ. ಅದು ಬಿಟ್ಟು ಕಂಪ್ಲೀಟಾಗಿ ಈಚ್ ಆ್ಯಂಡ್ ಎವ್ರಿ ಜಾಗನು ಒಳಗಡೆ ಕೈ ಬಿಟ್ಟು ಮೆಷಿನ್ ಬಿಟ್ಟು ಏನು ನಾವು ಪಾಲಿಶ್ ಮಾಡಿ ಕೊಡ್ತಾ ಇದ್ದೀವಿ. ನೀವು ಅದಿಲ್ಲಿ ನಿಮ್ಮ ಕಸ್ಟಮರ್ ಬರೋ ಗೊತ್ತಿದ್ರೆ ಡೈರೆಕ್ಟಾಗಿ ನೋಡ್ಬೋದು. ನೆಕ್ಸ್ಟ್ ಏನಂದ್ರೆ
ಹೆಡ್ಲೈಟ್ ಟ್ರೀಟ್ಮೆಂಟ್ ನಾವು ಮಾಡಿಕೊಡ್ತಾ ಇದ್ದೀವಿ. ಇದಿಲ್ಲಿ ನಮ್ಗೆ ಏನ್ ಮಾಡ್ತೀವಿ ಅಂದ್ರೆ, ಕೆಲವೊಂದು ಕಾರ್ಸ್ ಎಲ್ಲ ನೋಡ್ರೆ ಸ್ವಲ್ಪ ದಿನ ಆಗಿದ್ಮೇಲೆ ಕಲರ್ ಫೇಡ್ ಆಗ್ತಿದೆ, ಯೆಲ್ಲೋ ಕಲರ್ ಶೇಡ್ ಆಗುತ್ತೆ ನಿಮಗೆ, ಮತ್ತೆ ಸ್ವಲ್ಪ ಸ್ಮಾಲ್ ಸ್ಕ್ರಾಚಸ್ ತರ ಬರ್ತಿದೆ. ಸೊ ನೈಟ್ ಟೈಮ್ಸ್ ನಾವು ಏನೇ ಟ್ರಾವೆಲ್ ಮಾಡಿದ್ರು ಲೈಟ್ ವಿಸಿಬಿಲಿಟಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಇದಕ್ಕೆ ನಾವು ಬಂದು ಹೆಡ್ಲೈಟ್ ರಿಸ್ಟೋರೇಷನ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಇದು ಫಸ್ಟ್ ಸ್ಟೆಪ್, ನಾವು ಬಂದು ಸ್ಯಾಂಡಿಂಗ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಪ್ರೈಮರು ರಬ್ಬಿಂಗ್ ಹೇಳಿ ಪಕ್ಕ ಕ್ಲೀನಾಗಿ ಮಾಡಿಕೊಟ್ಟು ಪಾಲಿಶ್ ಮಾಡಿದ್ಮೇಲೆ ನಿಮ್ಗೆ ಏನಂದ್ರೆ ಏನು ಒಂದು ಶೇಡಸ್ ಏನಿರಲ್ಲ, ನಿಮಗೆ ಲೈಟ್ ಕ್ಲಿಯರ್ ಆಗಿ ಬಂದು ರೋಡ್ ಮೇಲೆ ಕಾಣಿಸ್ತಿದೆ. ನೈಟ್ ಟೈಮ್ ಹೋಗಲಿ ಯಾವಾಗ ಹೋಗಿರೋಣ ಆಲೋಚನೆ, ಹೆಡ್ ಲ್ಯಾಂಪ್ ಇರೋರು ಮಸ್ಟ್ ಅಂಡ್ ಶುಡ್ ಇದೊಂದು ಮಾಡಿಸ್ಬೇಕು ಯಾವಾಗ್ಲೂ, ತುಂಬಾ ಒಳ್ಳೇದು. ಸೊ ನೆಕ್ಸ್ಟ್ ನಮ್ಗೆ ಯಾವಾಗ್ಲೂ ಇಂಟೀರಿಯರ್ ಅಲ್ಲಿ ಪ್ರಾಬ್ಲಮ್ ಬರೋದೇನು ಅಂದ್ರೆ, ತುಂಬಾ ಜನರ ಗಾಡಿನಲ್ಲಿ ಫ್ಯಾಬ್ರಿಕ್ ಸೀಟ್ಸ್ ಇರುತ್ತೆ, ಕೆಲವರು ಗಾಡಿನಲ್ಲಿ ಲೆದರ್ ಸೀಟ್ಸ್ ಇರುತ್ತೆ. ಲೆದರ್ ಸೀಟ್ಸ್ ನ ತುಂಬಾ ಈಸಿಯಾಗಿ ಮೈಂಟೈನ್ ಮಾಡ್ಬೋದು, ಅದು ಅಷ್ಟು ಕಷ್ಟ ಅಲ್ಲ ವಾಶ್ ಮಾಡೋದು. ಬಟ್ ಫ್ಯಾಬ್ ಸೀಟ್ಸ್ ಬಂದಾಗ ಅದನ್ನ ಸ್ವಲ್ಪ ಕ್ಲೀನ್ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ಡಸ್ಟ್ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಸೊ ಇದರಲ್ಲಿ ಈಗ ಇಂಟೀರಿಯರ್ ಅಲ್ಲಿ ನೀವೆಲ್ಲ ಹೇಗೆ ವರ್ಕ್ ಮಾಡ್ತೀರಾ, ಫ್ಯಾಬ್ರಿಕ್ ಸೀಟ್ಸ್ ಅಲ್ಲಿ ಎಸ್ಪೆಷಲಿ ಹೆಂಗೆಲ್ಲ ಮಾಡ್ತೀರಾ ಸರ್? ಕರೆಕ್ಟ್ ಸರ್, ಈಗ ನಮಗೆ ಈ ಗಾಡಿಲಿ ಇರೋದು ಲೆದರ್ ಸೀಟ್ಸ್ ಇದೆ. ಲೆದರ್ ಸೀಟ್ಸ್ ಅಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಫೋಮ್ ಶ್ಯಾಂಪು ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಬೋದು. ಲೆದರ್ ಸೀಟ್ ಅಂದು ಇಷ್ಟೊಂದು ಈಸಿ ಇರುತ್ತೆ ನಿಮಗೆ. ಅದೇ ಫ್ಯಾಬ್ರಿಕ್ ಸೀಟ್ ಹೋಗಿದ್ರೆ ಏನಾಗುತ್ತೆ ಅಂದ್ರೆ, ಬಟ್ಟೆ ತರ ಇರೋದಕ್ಕೆ ಅಪ್ಹೋಲ್ಸ್ಟ್ರಿ ಮೆಷಿನ್ ಯೂಸ್ ಮಾಡಬೇಕಾಗತ್ತೆ. ಹೌದು, ಆ ಮೆಷಿನ್ಸ್ ಯೂಸ್ ಮಾಡಿ ತೆಗೆಯೋಕೋತ್ರಿ ನಿಮಗೆ ಫಸ್ಟ್ ಬಂದು ವಿಟ್ನೆಸ್ ಇರುತ್ತೆ. ಹೌದು, ಅದಿಲ್ಲಿ ನಾವು ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿ ಕ್ಲೀನ್ ಮಾಡ್ತಾ ಇದೀವಿ. ಎಷ್ಟೊಂದು ಕೊಳೆ ಬಂದರೆ ನಿಮ್ಮ ಕಣ್ಮುಂದೇ ನೀವೇ ನೋಡ್ಬೋದು, ಇಲ್ಲಿ ಬಂದು ನಮ್ಮ ಮೆಷಿನ್ಸ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಕೊಳೆ ಬರುತ್ತೆ ಸೀಟ್ಲಿದ್ದು ಹಂಗೆ ಅಂತ ಹೇಳಿ. ಮತ್ತೆ ಈಗ ಲೆದರ್ ಸೀಟ್ಸ್ ಈಸಿಯಾಗಿ ನಿಮಗೆ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು 1 ಅವರ್ ಅಲ್ಲಿ ಮಾಡ್ಬೋದು, ಬಟ್ ಅದೇ ಫ್ಯಾಬ್ರಿಕ್ ಶೀಟ್ ಅಂದ್ರೆ ನಮಗೆ ಒಂದು 30-40 minutes ಜಾಸ್ತಿ ಟೈಮ್ ಹಿಡಿಯುತ್ತೆ. ಹೌದು, ಅದು ಆಗಿದ್ಮೇಲೂ ನಿಮಗೆ ಸೀಟ್ ಡ್ರೈ ಆಗೋದಕ್ಕೆ ಮತ್ತೆ ಒಂದು 1 hour ಟೈಮ್ ಆಗುತ್ತೆ. ಹೌದು, ಸೊ ಫ್ಯಾಬ್ರಿಕ್ ಸೀಟ್ಸ್ ಯಾವಾಗ ನಾವು ಇಂಟೀರಿಯರ್ ಮಾಡ್ರೂ ಸ್ವಲ್ಪ ಟೈಮ್ ನಮಗೆ ಜಾಸ್ತಿ ತೊಗೊಂಡ್ಬಿಡುತ್ತೆ. ಕಸ್ಟಮರ್ಸ್ ಇದನ್ನು ಅರ್ಥ ಮಾಡ್ಕೊಳ್ಬಿಡ್ಬೇಕು ಸರ್, ಅವು ಒಬ್ಬರು ಗಾಡಿ ಬೇಗ ಮಾಡಿಕೊಟ್ಟಿದ್ದೀರಾ, ನನ್ನ ಗಾಡಿ ಎದಕ್ಕೆ ಸರ್ ಇಷ್ಟು ಟೈಮ್ ಅಂದ್ರೆ, ಈ ಥರ ಒಂದು ಸ್ವಲ್ಪ ರೀಸನ್ಸನ್ ಇದೆ ಸರ್ ಕಡೆಯದು. ಫ್ರೆಂಡ್ಸ್, ಯಾವಾಗಲೂ ನನಗೆ QNQ ಕಾರ್ ಕೇರ್ನಲ್ಲಿ ತುಂಬ ಇಷ್ಟ ಆಗುವಂಥ ಒಂದು ವಿಷಯ ಅಂದರೆ, ನಾವು ಹೊರಗಡೆ ಎಲ್ಲ ಗಾಡಿ ಕ್ಲೀನ್ ಮಾಡಿಸ್ಬೇಕಾದ್ರೆ ಮೋಸ್ಟ್ ಪ್ರಾಬಬ್ಲಿ ಯಾವಾಗಲೂ ಇಲ್ಲಿ ಮಿಸ್ ಮಾಡಿರ್ತಾರೆ. ಸೊ ಇಲ್ಲಿ ಕೂಡ ತುಂಬ ಗಾಡಿಗಳಲ್ಲಿ ಮ್ಯಾಟ್ ಇರುತ್ತೆ, ನೋಡಿರ್ಬೋದು. ಇಲ್ಲೂ ಕೂಡ ಇವರು ಮ್ಯಾಟ್ಗಳನ್ನೆಲ್ಲ ಕಂಪ್ಲೀಟಾಗಿ ಹೊರಗಡೆ ತೆಗಿತಾರೆ. ಅದಷ್ಟೇ ಅಲ್ಲದೆ ಕಂಪ್ಲೀಟಾಗಿ ಇಲ್ಲಿ ನೋಡ್ಕೊಂಬಿಡಿ, ಸ್ಟೆಪ್ನಿ ಏನಿದೆ ಅದನ್ನು ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿಟ್ಟಿರ್ತಾರೆ. ಸೊ ಇದು ನನಗೆ ಇಲ್ಲಿ ತುಂಬ ಇಷ್ಟವಾಗುವಂಥ ಒಂದು ಕೆಲಸ, ಸರ್ವಿಸು. ಸರ್, ಇದನ್ನು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು ಈಗ ಇದೆಲ್ಲದಕ್ಕೂ ನಿಮ್ಮ ಸರ್ವಿಸ್ ಚಾರ್ಜ್ ಈಗ ನಿಮ್ಮ ನಾರ್ಮಲ್ ಡೇಸಲ್ಲಿ ಎಷ್ಟಾಗುತ್ತೆ ಸರ್? ಸರ್, ಇದೆಲ್ಲ ಕಂಪ್ಲೀಟ್ ಮಾಡಿದ್ರೆ ನಮ್ಮ ನಾರ್ಮಲ್ ಡೇಸಿಗೆ 10,000 ಚಾರ್ಜ್ ಮಾಡ್ತಾ ಇದ್ದೀವಿ. 10,000 ಚಾರ್ಜ್ ಮಾಡ್ತೀವಿ. ಓಕೆ, ಇದೇ ಬಂದು ನಂಬಿಟ್ಟು ಹೊರಗಡೆ ಹೋಗಿ ನಿಮ್ಗೆ ಚೆಕ್ ಮಾಡಿ ನೋಡಿ, ಬರೀ ಎಸಿ ಗ್ಯಾಸ್ ಫಿಲ್ಲಿಂಗ್ ಏನು 5,000 ಚಾರ್ಜ್ ಮಾಡ್ತಾರೆ ಸರ್? 3-5,000 ರೂಪಾಯಿ ಒಂದೊಂದು ಕಡೆ ಚಾರ್ಜ್ ಮಾಡ್ತೀವಿ. ಅದು ಒಂದು ಕಡೆ ಚೇಂಜ್ ಆಗ್ತಿದೆ ನಮ್ದು. ಇವಾಗ ನಮ್ಮ ರಿಪಬ್ಲಿಕ್ ಡೇ ಆಫರ್ಸ್ 22, 23, 24, 25 and 26. ಈ 5 ದಿನದಲ್ಲಿ ಬರೋ ಕಸ್ಟಮರ್ಸ್ಗೆ ನಮ್ಮ ಬೇರು 2,999 rupees ಮಾಡಿಕೊಡ್ತಾ ಇದ್ದೀವಿ. ನಿಮ್ಮ ಚಿಕ್ಕ ಗಾಡಿ ತೊಗೊಂಡು ಬನ್ನಿ, ಇಲ್ಲ ಫಾರ್ಚುನರ್, BMW, ಆಡಿ, ಬೆನ್ಸ್, ಏನು ಕಾರ್ ತೊಗೊಂಡು ಬಂದ್ರು ಸೇಮ್ ಚಾರ್ಜ್ ಏನು ನಮ್ಮ ಕಡೆ. ಯಾವುದಕ್ಕೂ ಚೇಂಜಸ್ ಇಲ್ಲ, ಚೇಂಜಸ್ ಏನೂ ಇಲ್ಲ. ಆಫರ್ ಟೈಮ್ಲಿ, ಆಫರ್ ಟೈಮು. ಸೊ ಯಾವ್ಯಾವ ದಿನ ಈ ಆಫರ್ ಕಂಟಿನ್ಯೂ ಆಗ್ತಾ ಇದೆ? 22-26 ಕಂಪ್ಲೀಟಾಗಿ, 22, 23, 24, 25, 26 ಫೈವ್ ಡೇಸ್ ಈ ಆಫರು ಇಲ್ಲಿಗೆ ಕಂಟಿನ್ಯೂ ಆಗ್ತಾ ಇದೆ. ಮತ್ತು ಇಲ್ಲಿಗೆ ಬಂದಂಥ ಟೈಮ್ನಲ್ಲಿ ನಮ್ಮ ಚಾನಲ್ನ ಹೆಸರು ಹೇಳಿ ನಾವು ಕಾರ್ಸ್ವರ್ಡ್ ಕನ್ನಡ ವ್ಯೂವರ್ಸ್ ಅಂತ. ಸರ್, ಹಾಗೇನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದಕ್ಕೆ ಮರ್ತೋಗ್ಬಿಟ್ಟೆ, ಏನಂದ್ರೆ January 26 ರಿಪಬ್ಲಿಕ್ ಡೇಗೋಸ್ಕರ ಕಾರ್ಸ್ ವರ್ಲ್ಡ್ ಕನ್ನಡ ವ್ಯೂವರ್ಸ್ ಎಸ್ಪೆಷಲಿ ನಿಮಗೆ ಇನ್ನೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ ನಾನು, ಓನ್ಲಿ ಫಾರ್ ಕಾರ್ಸ್ ವರ್ಲ್ಡ್ ಕನ್ನಡ ವ್ಯೂವರ್ಸ್ಗೆ. ಏನಂದ್ರೆ ಡ್ಯೂ ಟು ದಟ್ ರಿಪಬ್ಲಿಕ್ ಡೇಗೋಸ್ಕರ, ರಿಪಬ್ಲಿಕ್ ಡೇಗೋಸ್ಕರ ನಮ್ಮ ಇಂಡಿಯನ್ ಫ್ಲಾಗ್ಗೋಸ್ಕರ ಇದು ನಮ್ಮ ಕಾರ್ ಡ್ಯಾಶ್ ಬೋರ್ಡ್ಲಿ ಅನ್ಸ್ಬೋದು ನಾವು. ನೆಕ್ಸ್ಟ್ ನಿಮಗೆ ಕಾರ್ ಸೇಫ್ಟಿಗೋಸ್ಕರ ಡೋರ್ ಗಾರ್ಡ್ ಕೊಡ್ತಾ ಇದ್ದೀವಿ, ಐಪಾಪ್. ಇದು ಒಳ್ಳೆ ಬ್ರ್ಯಾಂಡ್, ಏನು ಕಾರ್ ಅಕ್ಸೆಸರೀಸ್ ಇರೋರಿಗೆಲ್ಲ ಇದು ಗೊತ್ತಾಗುತ್ತೆ, ಏನು ಲೋಕಲ್ ಬ್ರ್ಯಾಂಡ್ ಇಲ್ಲ, ಐಪಾಪ್ ಒಳ್ಳೆ ಬ್ರ್ಯಾಂಡು. ಇದು 4 ಡೋರಿಗೆ ಅನ್ಸಿಕೊಡ್ತಾ ಇದ್ದೀವಿ ನಾವು ನಮ್ಮ ಕಡೆ ಇದ್ದೇನು. ಓಕೆ, ನೆಕ್ಸ್ಟ್ ಕಾರ್ ಬಂದು ನಾವು ಕ್ಲೀನ್ ಮಾಡೋದಕ್ಕೆ ಯಾವತ್ತು ಯೂಸ್ ಮಾಡಬೇಕಾ ಕ್ಲಾತ್ ಬಂದು ಫೈಬರ್ ಕ್ಲಾತ್ ಏನು, ಅದು 3M ಕ್ಲಾತ್ನು ನಾನು ನಿಮ್ಮ ವ್ಯೂವರ್ಸ್ಗೋಸ್ಕರ ಫ್ರೀ ಕೊಡ್ತಾ ಇದ್ದೀನಿ ಸರ್. ಈ 3 items ಓನ್ಲಿ ಫಾರ್ ಕಾಸ್ವೆಲ್ ಕನ್ನಡ ವ್ಯೂವರ್ಸ್ಗೋಸ್ಕರ ನಾನು ಕೊಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ್ದೆ ನಮ್ಮ ವ್ಯೂವರ್ಸ್ ಅಂತ ಇಲ್ಲಿ ಬಂದು ಹೇಳಿ ಅಂತ, ಯಾಕೆಂದರೆ ಈ ಗಿಫ್ಟ್ಸ್ ಎಲ್ಲ ನಿಮಗೆ ಕೇವಲ ಸಿಗುತ್ತೆ ನಮ್ಮ ವ್ಯೂವರ್ಸ್ ಅಂತ ಹೇಳಿದರೆ ಮಾತ್ರ. ಸೊ ಇಲ್ಲ ಅಂದರೆ, ಯಾಕೆಂದರೆ ಇಲ್ಲಿ ಇವರು ಮಾಲಲ್ಲಿ ಕೂಡ ಇವಾಗೆಲ್ಲ ಇವ್ರದ್ದು TVs ಇರುತ್ತಲ್ವ ಮಾಲಲ್ಲೆಲ್ಲ, ಅಲ್ಲೂ ಕೂಡ ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅಲ್ಲಿ ಬಂದಂಥ ಕಸ್ಟಮರ್ಸ್ಗೆ ಇದು ಯಾವುದು ಕೂಡ ಅವೈಲೇಬಲ್ ಇರಲ್ಲ. ನಮ್ಮ ವ್ಯೂವರ್ಸ್ಗೆ ಸ್ಪೆಷಲ್ ಇದು,
ಯಾಕೆಂದರೆ ನಾವಿಲ್ಲೆಲ್ಲ ಬಂದು ವೀಡಿಯೋ ಮಾಡ್ತಾ ಇರ್ತೀವಿ ಯಾವಾಗ್ಲೂ. ಸೊ ಇದಕ್ಕಿಂತ ಮುಂಚೆ ನೀವೇ ನೋಡಿದ್ರಿ ನಮ್ಮ ವ್ಯೂವರ್ಸ್ ಇಲ್ಲೆಲ್ಲ ಏನೇನು ಬಂದು ಮಾತಾಡಿದ್ರು ಅಂತ. ಅದಕ್ಕೋಸ್ಕರ ನೆಕ್ಸ್ಟ್ ಈಗ ನಾವು ಇವ್ರು ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ ಇವರು ವರ್ಕಿಗೆ ಅನ್ನೋದನ್ನು ನೋಡಿಬಿಟ್ಟು ಇವ್ರದ್ದು ಆ್ಯನ್ಯುವಲ್ ಪ್ಲ್ಯಾನ್ ಇದೆ ಅದನ್ನು ಕೂಡ ಕಂಪ್ಲೀಟಾಗಿ ನೋಡಿಕೊಂಡು ಈ ವಿಡಿಯೋನ ಎಂಡ್ ಮಾಡೋಣ. ಫ್ರೆಂಡ್ಸ್, ಈಗ ನಾವು ಆಫೀಸ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಸ್ಪೆಷಲಿ ಇವರು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ, ಹಾಗೆಯೇ ಇವ್ರ ಹತ್ರ ಎಲ್ಲ ಸಬ್ಸ್ಕ್ರಿಪ್ಷನ್ ಇದೆ, ಇಯರ್ ಬೇಸ್ಡ್ ಸಬ್ಸ್ಕ್ರಿಪ್ಷನ್ಸ್ ತುಂಬ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಕಂಪ್ಲೀಟಾಗಿ ತಿಳ್ಕೊಂಡು ಈ ವಿಡಿಯೋನ ಫಟಾಫಟ್ ಅಂತ ಎಂಡ್ ಮಾಡೋಣ. ಸೊ ಮೊದಲನೇದಾಗಿ ನೀವು ಯೂಸ್ ಮಾಡುವಂಥ ಪ್ರಾಡಕ್ಟ್ ಸರ್. ಓಕೆ ಸರ್, ನಮ್ಮದು ಮೆಟೀರಿಯಲ್ಸ್ ಎಲ್ಲ ಏನು ಯೂಸ್ ಮಾಡಿದ್ರೆ, ನಮ್ಮ ಕ್ಯೂಎನ್ಕ್ಯೂ ಕಾರ್ ಕೇರ್ ಅಂದರೆ ಓನ್ ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಅಡಿಷನಲ್ ಯೂಸ್ ಮಾಡೋದಂದ್ರೆ 3M ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಜನಗಳು ಏನು ಮಾಡ್ರೆ ಬಂದು 3M ಒಂದು ಕ್ವಾಲಿಟಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಚೆನ್ನಾಗಿರುತ್ತೆ, ಅದಕ್ಕೆ 3M ನಾವು ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅದು ಬಿಟ್ಟರೆ ನಮ್ಮ ಕಡೆ ಇರೋ ಆ್ಯನ್ಯುವಲ್ ಪ್ಯಾಕೇಜಸ್ ನೋಡ್ರಿ ಅಂದರೆ 5 ಟೈಪಾಗಿ ಆ್ಯನ್ಯುವಲ್ ಪ್ಯಾಕೇಜಸ್ ಇದೆ ಸರ್. ನಮ್ಮ ಆ್ಯನ್ಯುವಲ್ ಪ್ಯಾಕೇಜಸ್ ಬಂದು ನಿಮಗೆ ಸ್ಟಾರ್ಟ್ ಆಗೋದು 10,000 30,000 ಸ್ಟಾರ್ಟ್ ಇರುತ್ತೆ ನಮ್ಮ ಥರ ಆ್ಯನ್ಯುವಲ್ ಪ್ಯಾಕೇಜ್. ಇದು ಏನಂದ್ರೆ ನಮ್ಮ ಎಲ್ಲರೂ ಬಂದು ಕಸ್ಟಮರ್ಸ್ಗೆ ಆಫರ್ ಕೊಡೋದು ಬಂದು ಮ್ಯಾಕ್ಸಿಮಮ್ 40% ಆಫರ್ ಕೊಡ್ತಾ ಇದ್ದೀವಿ ನಾವು. ಸೊ ಆಗಿದ್ದು ನಿಮ್ಗೆ ಬಂದು 6,000 20,000 ಬಂದು ನಿಮ್ಮ ಕಾರ್ನ ಅದು ಏನು ಕಾರ್ ಹಂಗೆ ಇರ್ಬೋದು, ಪ್ರೀಮಿಯಂ ಸೆಗ್ಮೆಂಟ್ ಇರ್ಬೋದು, ಲಾರ್ಜ್ ಸೆಗ್ಮೆಂಟ್ ಇರ್ಬೋದು, ಸ್ಮಾಲ್ ಕಾರ್ಸ್ ಇರ್ಬೋದು, ಏನಿದ್ರೂ ಎಲ್ಲರಿಗೆ ಸೇಮ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ನಮ್ಮ ಥರ ಏನು ಪ್ರೈಸ್ ವೇರಿಯೇಷನ್ಸ್ ಏನು ಇರೋದೇ ಇಲ್ಲ. ಓಕೆ, ಇದರಲ್ಲಿ ನಿಮ್ಮ ಕಾರ್ಸ್ವೇಲ್ ಕನ್ನಡ ವಿವರ್ಸ್ಗೋಸ್ಕರ ಏನಂದ್ರೆ ಎಲ್ಲರಿಗೆ 40% ಕೊಡೋದು, ಎಕ್ಸ್ಟ್ರಾ 10% ನಾನು ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಸರ್. ಓಕೆ, ಇದು ಕೂಡ ನಮ್ಮ ವಿವರ್ಸ್ಗೆ ಒಂದು ಡಿಸ್ಕೌಂಟ್. ಕರೆಕ್ಟ್, ಇದು ಬರ ವಿವರ್ಸ್ ಕಾರ್ಸ್ವೇಲ್ ಕನ್ನಡ ಚಾನೆಲ್ಸ್ ನೋಡಿ ಬಂದ್ರೆ ಅವ್ರು ಅದನ್ನ ನಮ್ಮ ಕಡೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಕಿರಣ್ ಅವ್ರನ್ನು ಎಲ್ಲ ಕಡೆ ಓಡಾಡ್ತಿದಾರ, ತುಂಬಾ ಕಷ್ಟಪಟ್ಟಿದಾರಲ್ಲ, ವಿಡಿಯೋಸ್ ಮಾಡ್ತಿದಾರ, ಅವ್ರ ಹೆಸರು ಹೇಳ್ರೆ ಮಾತ್ರ ನಮೀನ್ ಗೊತ್ತಾಗತ್ತೆ, ಇಲ್ಲಾಂದ್ರೆ ನಿಮಗೆ ನಾರ್ಮಲ್ ಆಗಿ 40% ಆಫರ್ಲೇ ನಮ್ಗೆ ಕೊಡೋದು ಸರ್. ಮತ್ತೆ ಒಂದು ವಿಷಯ ಏನಂದ್ರೆ, ನಾವು ಈ ಆಫರ್ ಹೇಳಿದ್ರೆ ಈ ಆಫರ್ ಟೈಮಿಗೆ ಬಂದ್ರೆ ಮಾತ್ರ ಆ ಒಂದು ಪ್ರೈಸ್ ನಾವು ಮಾಡಿಕೊಡಕ್ಕಾಗತ್ತೆ ಸರ್. ತುಂಬಾ ಒಂದು ಕಸ್ಟಮರ್ ಏನ್ ಹೇಳ್ತಿದೆ ಅಂದ್ರೆ ಸರ್, ನಮ್ಮ ವಿಡಿಯೋ ಬಂದು ಆ ಟೈಮಿಗೆ ನೋಡಿಲ್ಲ, ಆಫರ್ ಆಗೋಗಿದ್ಮೇಲೆ ನಮ್ಗೆ ನೋಡಿದ್ರಿ ಸರ್, ನಮ್ಗೆ ಅದೇ ಪ್ರೈಸ್ ಇಲ್ಲಿ ಮಾಡಿಕೊಡು ಅಂತ ಕೇಳಿದ್ರೆ ಆತರ ನಾವು ಮಾಡಕ್ಕಾಗಲ್ಲ. ಯಾಕಂದ್ರೆ ಪ್ರತಿ ಒಂದಿನ ನಾನು ಈ ತರ ಮಾಡ್ರೆ ನಮಗೆ ಲಾಸ್ ಆಗತ್ತೆ. ಸೊ ಬಂದು ಕಸ್ಟಮರ್ ತರ ದಯವಿಟ್ಟು ಕೇಳೋದು ಏನಂದ್ರೆ ಆಫರ್ ಟೈಮಲ್ಲಿ ಮಾತ್ರ ಬನ್ನಿ, ಈ ಆಫರ್ ಯೂಸ್ ಮಾಡ್ಕೊಂಡು ಹೋಗಿ. ಓಕೆ ಸರ್, ಸದ್ಯಕ್ಕೆ ಈ ಆಫರ್ ನಿಮ್ಗೆ ಆಲ್ರೆಡಿ ಹೇಳಿದೀವಿ 22-26 5 ದಿನ ಅವೈಲೇಬಲ್ ಇರುತ್ತೆ. 5 ದಿನದಲ್ಲಿ ನೀವು ಈ ಆಫರ್ನ ಅವೈಲೇಬಲ್ ಮಾಡ್ಕೊಬಹುದು ಸರ್. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಿಮ್ ಕಾರ್ಸ್ವೇಲ್ಡ್ ಚಾನಲ್ ಇದು ಬಂದ ಕಸ್ಟಮರ್ಸ್ ಬೇರೆ ಸರ್ವಿಸ್ಗೋಸ್ಕರ ಏನ್ ಬರಲ್ಲ, ಅದು ಬಿಟ್ಟು ಜಾಸ್ತಿ ಏನ್ ಕರೆದ ಸರ್, ನಿಮ್ಮ ಫ್ರಾಂಚೈಸಿ ನಮಗೆ ಕೊಡಿ, ನಾನು ತಗೊಂಡೆ ನನ್ನ ಜಾಗದಲ್ಲಿ ಇದು ಮಾಡ್ತಾ ಇದ್ದೀನಿ ಆ ಥರ ಕೇಳ್ತಿದ್ದಾರ. ಇದು ಒಂದು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್, ಫ್ರಾಂಚೈಸ್ ಯಾರು ಬೇಕಂತ ಕೇಳಿದ್ರೆ ಅವ್ರು ಡೈರೆಕ್ಟಾಗಿ ಇಲ್ಲಿ ಬನ್ನಿ, ನಾನು ನೋಡಿ ಮೀಟ್ ಆಗಿ ಮಾತಾಡಿ ಈ ಬಿಸ್ನೆಸ್ ನಿಮಗೆ ರನ್ ಮಾಡೋದಕ್ಕೆ 15 ಲಕ್ಷ ಇದ್ರೆ ಈ ಬಿಸ್ನೆಸ್ ನಿಮ್ಗೆ ರನ್ ಮಾಡ್ಬೋದು. ಮಿನಿಮಮ್ ಗ್ಯಾರಂಟಿ ಲಾಭ ಅಂದರೆ ಪ್ರತಿ ತಿಂಗಳು 50,000 1 ಲಕ್ಷ ಬರುತ್ತೆ ನಿಮಗೆ. ಒಂದು 15 ಲಕ್ಷ ಇನ್ವೆಸ್ಟ್ ಮಾಡಬೇಕು, 50,000 1 ಲಕ್ಷದವರೆಗೂ ಲಾಭ ಬರುತ್ತೆ. ಬಟ್ ಈಗ ನೀವು ಎಲ್ಲ ಕರ್ನಾಟಕದಲ್ಲಿ ನೀವು ಹೊಸದಾಗಿ ಮಾಡ್ತಾ ಇರೋದ್ರಿಂದ ನೀವೇನು ಲಾಭ ಎಕ್ಸ್ಪೆಕ್ಟ್ ಮಾಡದೆ ಎಲ್ಲ ರೀತಿ ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ಕರೆಕ್ಟ್, ಇದೇ ಫ್ಯೂಚರ್ ಮುಂದೇನು ಹೋಗ ಏನಾಗುತ್ತೆ, 15 ಲಕ್ಷ ಅದು ನಮ್ಗೆ ಬಂದು ಇನ್ನೊಂದು 5 ಲಕ್ಷ ಜಾಸ್ತಿ ಮಾಡಿ 20 ಲಕ್ಷದಲ್ಲಿ ನನ್ನ ಪ್ಲಾನ್ ಇರುತ್ತೆ. ಸೊ ಫಸ್ಟ್ ಒಂದು 10 ಕಸ್ಟಮರ್ಸ್ ಬರೀ ನಾನು 15 ಲಕ್ಷದಲ್ಲಿ ಫ್ರಾಂಚೈಸಿ ಇದು ಮಾಡಿಕೊಡ್ತಾ ಇದ್ದೀನಿ. ಡೈರೆಕ್ಟಾಗಿ ಬನ್ನಿ ನೋಡಿ ನಾವು ಮೀಟ್ ಮಾಡಿ ಮಾತಾಡೋಣ. ಫ್ರೆಂಡ್ಸ್, ನಿಮಗೆ ಐ ಥಿಂಕ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಹಾಗೆಯೇ ಇಲ್ಲಿ ಯಾವಾಗಲೂ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಬಜಾಜ್ ಫಿನ್ಸರ್ವಿಂದ. ಸೊ ಅದ್ರ ಬಗ್ಗೆ ಎಲ್ಲ ನೀವು ನೇರವಾಗಿ ಫೋನ್ನಲ್ಲೇ ಮಾತಾಡಿಕೊಂಡು ಯಾವ ರೀತಿ ಲೋನ್ ಫೆಸಿಲಿಟಿ ಇದೆ, ಈಗ ನೀವು ದೊಡ್ಡ ದೊಡ್ಡ ಸರ್ವಿಸ್ ಏನಾದರೂ ಮಾಡಿಸ್ತೀರಾ ಅಂದರೆ ಅಫ್ಕೋರ್ಸ್ ಅವರು ಮಾಡಿಕೊಡ್ತಾರೆ ಲೋನ್ ಫೆಸಿಲಿಟಿ. ಯಾವ ಅದ್ರ ಬಗ್ಗೆ ಎಲ್ಲ ನೀವು ನೇರವಾಗಿ ಅವ್ರನ್ನ ಫೋನ್ ಮುಖಾಂತರನೇ ಕೇಳ್ಕೊಬೋದು. ನಾನು ಇವ್ರ ನಂಬರ್ನ ನಿಮಗೆ ಸ್ಕ್ರೀನ್ ಮೇಲೆ ಹಾಗೆಯೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾವುದೇ ರೀತಿ ಎನ್ಕ್ವೈರೀಸು ಕಾಂಟ್ಯಾಕ್ಟ್ಸ್ ಇದ್ದರೂ ನೀವು ಮಾಡ್ಕೊಬೋದು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.